ಸಾಧ್ಯವೇ?
ಅಲ್ಲಿ ಇಲ್ಲಿ ಉದುರಿದ ಹಲ್ಲುಗಳಿಂದಾಗಿ ಆರತಿಯಂತಿದ್ದ ದವಡೆಯನ್ನ ತೆರೆದು ತೋರಿಸುತ್ತಾ ನಗುವ ಬಾಯಿಯ ನನ್ನ ಬಾಲ್ಯದ ಸಖ. ಹಾದಿಚೀಲ ಕಂಕುಳಲ್ಲಿತ್ತು. ತರಕಾರಿ ಅಂಗಡಿಯನ್ನ ಅದೊಂದು ಬೊಂಬೆ ಅಂಗಡಿ ಎಂಬಂತೆ ಬಾಯಿಬಿಟ್ಟು ನೋಡುತ್ತಾ ನಿಂತಿದ್ದ. ಬೇಯುತ್ತಿದ್ದ ಸಖಿಯಲ್ಲಿ ನದಿಯನ್ನು ಕಂಡವನಂತೆ ಅವನ ಎದುರು ನಿಂತೆ. ವೆಂಕಟ ನನ್ನನ್ನು ನೋಡ್ದ, ಆದ್ರೆ ಸುಮ್ಮನೆ ನೋಡ್ದ. ಆಸುಪಾಸಿನಲ್ಲಿ ಕಂಕುಳಲ್ಲಿ ಹೊಡೆ ಇಲ್ಲದವರು ಅವನು ಮತ್ತು ನಾನು ಇಬ್ಬರೇ. ತಿಂಗಳು ಜುಲೈ ಆದರೂ ಮಳೆ ಬರುವುದಿಲ್ಲ ಎಂದು ತನಗೆ ಗೊತ್ತೆಂದು ಅವನು ಜೋಯಿಸನಾಗಿ ಇದರಿಂದ ಉಳಿಯುವಂತಿತ್ತು. ಆಕಾಶದಲ್ಲಿ ಮೋಡಗಳಿಲ್ಲದಿದ್ರು ಎಲ್ಲರ ಬಗಲುಗಳಲ್ಲಿದ್ದ ಪಡೆಗಳು ಅವರ ಆತಂಕ ಮತ್ತು ಭರವಸೆಯನ್ನು ಸಾರುತ್ತಿದ್ದವು. ಹಳ್ಳಿಯನ್ನು ಎಂದೋ ಬಿಟ್ಟು ಹೊರದೇಶಗಳಲ್ಲಿದ್ದು ಈಗ ಮೈಸೂರಿನ ಬೇಟೆ ಮಂಗನಾದ ನಾನು ಊರಿಗೆ ಕೊಡೆಗಳಿಲ್ಲದೆ ಬಂದಿರೋರು ನನ್ನ ಗರಿಯಾದ ಬ್ಯಾಂಕಿನಿಂದ ಯಾರಿಗೂ ಆಶ್ಚರ್ಯಕರವಾದ ವಿಷಯ ಆಗಬೇಕಾಗಿರಲಿಲ್ಲ. ಆದರೆ ಪಂಚೆಯನ್ನು ಮೇಲೆತ್ತಿ ಕಟ್ಟಿಕೊಳ್ಳದೆ ಕೊಡೆಯೂ ಇಲ್ಲದೆ ಬಗಲಲ್ಲಿ ಬ್ಯಾಗನ್ನು ಅವಚಿ ಆಕಾಶದ ವಿದ್ಯಮಾನಗಳ ಜ್ಞಾನ ತನಗೊಬ್ಬನಿಗೆ ಮಾತ್ರ ತಿಳಿದಿದೆ ಎಂದು ಸೂಚಿಸುವಂತೆ ತೋರಿದ. ಅದೇ ವೆಂಕಟ ನನ್ನ ಹಠಾತ್ತನ ಕಂಡ ನನ್ನ ಕೊಡಕ ಅವನು ನನ್ನನ್ನು ಗುರುತಿಸಲಿಲ್ಲ ಎಂಬ ಬೇಸರದಲ್ಲಿ ಹಿಂಗಿದ್ದೆ. ನನಗಿಂತ 5-6 ವರ್ಷಗಳಾದರೂ ಹಿರಿಯಾಗಿ ವೆಂಕಟ, ಅದು ಬಾಲ್ಯದಲ್ಲಿ ನನ್ನ ಸಖತ್ ಸ್ನೇಹಿತ. ಎಷ್ಟೋ ಬಾರಿ ನನ್ನ ಮೈ ಮನಸ್ಸುಗಳನ್ನು ಸಡಲಿಸಿದ. ಹಂತನೇ ಜ್ಞಾಪಕ ಬರೋದಿದು ನನಗೆ ಭಯ. ನಾನಾಗ 8-9 ವರ್ಷದಲ್ಲಿರ್ಬೇಕು. ಅಮ್ಮನಿಗೆ ಗೊತ್ತಿರದಂತೆ ಕುಸಲಾಯಿಸಿ ನನ್ನನ್ನು ಹೊಳೆ ಕರ್ಕೊಂಡು ಹೋದ. Ha ha ha!
ನನ್ನ ಕಂಕಳಲ್ಲಿರೋದು ಹುಂಜದಂತೆ ಕಾಣಿದ್ದೆ. ಅಲ್ಲೋ ಗುಡಾನ್ ಸಾಬಿ, ನಿನ್ನ ಹುಂಜದ ಮಂಡೆ ಅದು ಯಾಕೆ ಜೋತು ಬಿದ್ದಿದ್ಯೋ? ಬ್ರಾಹ್ಮಣ ಖಾಲಿ ಜೋಳಿಗೆ ಹಾಗೆ ನಮ್ಮ ಹುಂಜ ಕಾಲಕ್ಕೆ ಮೆಟ್ಟಿ ಇದನ್ನು ಸಾಯಿಸ್ತಯ್ಯ. ಜೋಯಿಸ್ರೆ ಮೂರ್ತಿಗಳ ಹತ್ರ ಹೇಳಿಸಿ ನೋಡೋಣ.
ನಿಮಗ್ ಪಿಂಚಿಡಿ ಬಂದ್ರೆ ನನ್ನ ಹಳೆಯ ಬಾಕಿ ಒಟ್ಟಲ್ಲಿ ಜೋಯಿಸು ನನ್ನ ಹಾಗೆ ನತದೃಷ್ಟ ಮನುಷ್ಯ ಮಗ ಇದ್ದಾನೆ ಹೆಸರಿಗೆ ಶುದ್ಧ ಪುಂಡ ಓದಿಲ್ಲ ಪಾಠ ಆಗಿಲ್ಲ ಓಟು ವಿಚಾರ ನಾವಿದ್ದ ಕಾಲ ಒಳ್ಳೆ ಇದೆಲ್ಲ ಎದ್ದು ಮಾಡಿಸಿ ಆಗೋ ಬೃಂದಾವನ ಬಿ ಪಂಡಿತರದ್ದು ತಾನೇ ಇದೇ ಬಂದು ತಪ್ಪು ಹೊಸ ಮಾಡುದು ಹೆಸರೇ ಇಲ್ಲಿ ಹಳದ್ನೆಂದರೆ ನಾನು ಮಾತ್ರ ಇದು ಇವತ್ತಿನ ಮೊದಲನೇ ನಗದು ವ್ಯಾಪಾರ ಹೇಗಿದೆ ನೋಡಿ ನಮ್ಮ ಸ್ಥಿತಿ ಪ್ರಭುಗಳೇ ನಿಮ್ಮನ್ನ ನೋಡುತ್ತಿಲ್ಲ ಅನ್ಕೊಂಡೆ ನಿಮಗೆ ಪುಷ್ಟವಾಗಿದೆ ಅಂತ ಮಾಡಬೇಕು ನಾಳೆ ಬಗ್ಗೆ ಬಂದು ತಲೆ ಹೊಡಿಸ್ತೀವಿ ಅನ್ನ ಆಯ್ತಾ ಮೂರ್ತಿಗಳೇ ಈ ಜೋಯಿಸರು ಚಿಕ್ಕದೇ ಉಳಿದ ತಲೆ ಈ ಊರಲ್ಲಿ ಉಂಟೆಂದು ತಿಳಿದ್ರ ಮೂರ್ತಿ ಎಂಥ ಮನುಷ್ಯನಿಗೆ ಅದೆಂಥ ಮಗ ಅದು ಹೇಗೆ ಹುಟ್ಟಿದ್ದು ಆ ಪರಮಾತ್ಮನಿಗೆ ಮೊನ್ನೆ ಕಾಲೇಜು ಪ್ರಿನ್ಸಿಪಾಲ್ ಬಂದೆ ರಾತ್ರಿ ಅಡ್ಡ ಕಟ್ಟಿ ಹೊಡೆದು ಹಣನೆಲ್ಲ ಕಿತ್ಕೊಂಡಂತ ಮರ ಇದೆ ಜೈಲಾಗುತ್ತೆ ಅಷ್ಟೇ ಅವನ ಹಣೆನ್ ಹೊಡೆದಿದ್ದು ಆಗ್ಲೇಬೇಕಲ್ಲ ಜಾನಿ ನಿನ್ನ ಬಿಡಿಸ್ಕೊಂಡ್ಬಂದಿದ್ದೀನಿ ಹೌದಾ ಇದು ಇನ್ಸ್ಪೆಕ್ಟರ್ ಒಂದು ಒಳ್ಳೆ ಅಭ್ಯರ್ಥನ ಆಡದೆ ಪ್ರಿನ್ಸಿಪಾಲರಿಗೂ ಮಾಡ್ತೀನಿ ವೆಂಕಟ ನನ್ನ ಮಗುವಿನಿಂದ ನನಗೆ ಮುಜುಗರವಾಗಿ ಆದ್ರೆ ಪ್ರಕೃತಿ ಮುಜುಗರವಾಗಿಲ್ಲ ಇಂದಿನಿಂದಲೂ ಹೀಗೆ ಈ ವೆಂಕಟ ಇಡೀ ಊರಿನ ಬಾಯಿ ಬಿದ್ದವನು ನಾಚಿಕೆ ಇಲ್ಲದವನು ವಾರಣ ವದನ ವರ್ಷಗಳಾದರೂ ಬದಲಾದಂತೆ ಕಾಣಲಿಲ್ಲ ವೆಂಕಟನನ್ನ ಮನಸ್ಸಾರೆ ಬಯ್ಯತು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ನಮ್ಮನ್ನೆಲ್ಲ ಹೇಗೆ ಸಿಕ್ಕಿಸಿದ್ದ ಈ ಭೃಗು
ಹೊಳೆಯ ಮರಳಲ್ಲಿ ಒಂದಾಡ ಮುಗಿದು ಬಂದವು.
ನಾನಿವನ್ನೆಲ್ಲ ಎಷ್ಟು ಕೋಪದಿಂದ ನೆನಪಿಸಲು ಪ್ರಯತ್ನಿಸಿದ್ರು ನಗು ಬರೆದು ತೊಡಗಿದ್ರಿಂದ ನೀನೊಬ್ಬ ಅಲ್ಪ ಚಿರಂಜೀವಿ ಕಣಗ ಫೇಲ್ ಆಗಿ ಆಗಿ ನನ್ನ ಕ್ಲಾಸ್ಮೇಟ್ ಆದವ ಆಗಲೇ ಇವನ್ಗೊಂದು ಕಳವಳ ಹುಟ್ಟಿಕೊಂಡಿದೆ.
ಕಂಬಗಳು ಉರುಳುತ್ತವೆ. ಯದುವಿನ ತಲೆಗಳು ತೂಗುತ್ತವೆ. ನಾಟಕ ಮುಗಿದರೆ ಎಲ್ಲ ಪಣಪಣ ಎನಿಸುತ್ತದೆ. ನಾನು ಯಾಕೆ ಏನನ್ನು ಕಾಣುತ್ತಿಲ್ಲ? ನಿನಗೆ ಕಾಣುತ್ತಿದೆಯೋ ಅಥವಾ ಕಂಡವನಂತೆ ನಟಿಸುತ್ತಿದೆಯೋ? ನಿನ್ನ ಈ ನಿರಹಂಕಾರ ಓದಿದ ಅಲ್ಲವೇ? ಕೇಳಿದೆ ವಾಸನೆ, ನನ್ನ ಮಗಳ ಗಂಗಾಗೆ ಕೇತಿಗೆ ಜಡೆದ್ರೆ ಇಷ್ಟ ಆಗೋ? ಇದು ಕೇತಿಗೆ ಕಾಲ ನನಗೆ ತಿಳಿಯ ಎಲ್ಲ ಬಜೆಟ್ ಕಾಣಿದ್ಯೋ ದರಿದ್ರದ್ದು ಎಷ್ಟು ಹುಡುಕಿದ್ರು ಸಿಗ್ಲೇ ಇಲ್ಲ. ಏನೋ ಜೋಯಿಸ, ನಿನ್ ಮನೆ ಹೇಳಾದೆ ಬಂದೇ ಮಾಡಲ್ಲ. ನಿನ್ನ ಹೆಂಡತಿ ನನ್ನ ನಿಲ್ಲಿಸಿ ನಿನಗೆ ಮಹಾಮಂತಕಾಭಿಷೇಕ ಮಾಡಿದಳು. ಬೆಳಗ್ಗೆಯಿಂದ ನೀನು ನಾಪತ್ತೆಯಂತೆ ಎಂದು ಸುಳ್ಳು ಮಾಡಲು ಹಿಟ್ಲರ್ ಸಿಕ್ಕ ಮುಂಬಾಗ್ಲಾರ ನಾನು ಮಾಡದೆ ನಿಮ್ಮನ್ನು ಎದುರುಕೊಂಡ ಕ್ಷೇತ್ರಜ್ಞಾನ ಮಾಡ್ತೀರಾ? ನಾವು ಯಾಕೆ ಹಿಟ್ಲರ್ ಹಾಗಾದ್ರೆ ಸತ್ಯ ಸತ್ರ ಪಲ್ಯ ಮಾಡುತ್ತಾಳೆ ನನ್ನ ಮಡದಿ ದನದ ಮುರುವನ್ನು ರುಚಿ ಎನ್ನಿಸುವಂತೆ ಬೇಯಿಸಬಲ್ಲ. ಪುಣ್ಯ ಈ ಶುಭದ ನುಡಿಗಾಗಿ ನಾವು ಕೃತಜ್ಞರು ಮುನಿವರಿಯ. ಅಲ್ಲೋ ಜೋಯಿಸ, ನಿನ್ನ ಸುಬ್ಬ ಅದೇ ಹಾಗೆ ಕುಸುಂಸ ಅಂತ ಇದ್ದಾನು ಮಾತಾಡ್ತಿದ್ರೆ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಹೋಗಿ ಬಂದೆ ಎಂದು ನಾಲಿಗೆ ತುದಿಯಲ್ಲಿ ಬಂದದ ನಾನು ನುಂಗಿಕೊಂಡು ನನಗ್ಯಾಕೆ ಬೇರೆಯವರು ಉತ್ಸಾಹ ಬರಿ ಅಂತ ಹೇಳಿದೆ. ಊರು ಮನೆ ಅಂತ ನಾವಂದ್ಕೊಂಡ್ರೆ ನಿಮ್ಮಗ ಮಾತು ಅಲ್ಲ, ಈ ಕಾಲೇಜಿಗೆ ಹೋದವುಗಳ ಮನೆ ಬರಹಾಗೆ ಇಷ್ಟು ಕಲಿಯ ಏನೋ ಅರ್ಥ ನಿಮ್ಮ ಐಹಿಕ ವಹಿವಾಟೆಲ್ಲ ಕನಸು ಮೇಲೋಗರವೆಂದು ನನಗೆ ಖಾತ್ರಿ ಆಗಿತ್ತು. ಆದರೂ ಎಕ್ಕಿಲ್ಲದಂತೆ ಇದ್ದಾನಲ್ಲ ಏನು ವಿಭೀತಿಯಪ್ಪ ಅಥವಾ ಆಷಾಢ ಪೂಜೆ ಅಥವಾ ಕುರುಚಲು ಬೆಟ್ಟದ ಅವಧಿ ಕೂತಿನ ಎಷ್ಟು ಅಪ್ಪಯ್ಯ? ನಾಲ್ಕು. ಮೊದಲನೇವನೇ ಮಗನಾಯ ಕೇಳಬೇಡ, ಹೆಣ್ಣು ಮಕ್ಕಳದಿನ್ನು ಮದುವೆ ಆಗಿಲ್ಲ, ಹಾಗಾಗಿ ಮೊದಲೇ ಚಾಮುಂಡಿ ಆಗಿದ್ದಾನೆ ಹೆಂಡತಿ, ಈಗ ಕಾಳಿ ಆಗಿದ್ದಾಳೆ. ನಾನು ಹೇಗು ಅಮ್ಮವರ ಭಕ್ತನಲ್ಲದೆ ಮಹಾಕಾಳಿಯ ವೈಭವವನ್ನು ಪ್ರಸಾದ ಈ ಹಣ ವಾಸನೆಯಿಂದ ಇನ್ನೂ ಪುಳಕಿತನಾಗಿಯೇ ಉಳಿದಿರಬೇಕು. ಯಾಕೆ ಅವ್ರ ಮಕ್ಕಳನ್ನು ಕುಟ್ಸೋಕೆ ದಾರಿ ಒಬ್ರು ಎಲ್ಲರ ಬಾಯಿಗೆ ಬೇಡುವಂತೆ ಬರ್ತೋ ಮಾಡಿಯೇ ಬಂದ
ಮಾರ್ಕ್ಸ್ ಹೇಳುವ ಬೆಲೆ ಜಿಡಿಎಸ್ ಎಂಥವರಿಂದಾಗಿಯೇ ಈ ದೇಶ ಏನು ಬದಲಾಗಿದೆ? ಆ ಮರದ ತುಂಬಾ ಗಿಳಿಗಳು ಹಿಟ್ಟು ಕಟ್ಟಿ ಬರುವುದುಂಟು. ಪದ ಪರಮ ಸ್ಥಿತಿಯಲ್ಲಿ ಬದುಕುತ್ತಿರುವವರನ್ನೆಲ್ಲ ಸಂಕೇತಿಸುವಂತೆ ವೆಂಕಟ ನನಗೆ ಕಂಡ. ದೇಶ ಎಂದು ಬದಲಾಗೋದೇ ಇಲ್ವೇನು? ಅದು ನವಿಲಿಗಾಗ್ಬಿಟ್ಟ ಅಲ್ಲೊಂದು ಖುಷಿ ಉಂಟು. ನನ್ನ ಮಕ್ಕಳಿಗೆ ಮದುವೆ ಆಗತ್ತೆ, ನಾನಲ್ಲಿಗೆ ಹೋಗಿ ಇದ್ದು ಬಿಡ್ಬೇಕು. ಎಷ್ಟು ಚಂದ ಅಲ್ಲಿಂದ ಶುದ್ಧ ನೋಡಲಿಕ್ಕೆ. ಟೆನ್ಷನ್ ಅನ್ನು ಹೆಂಡತಿಗೆ ಕೊಟ್ಟು ಬಿಡುವೆ, ಆಮೇಲೆ ನಾನು ನಿಮಗೆ ಹೋಗಿ ಇದ್ದು ಬಿಡುವೆನು. ರಾಜಕೀಯ ರಾಜಕೀಯ ಅಂದ್ರೆ ಏನ್? ಜೀವಂತಿಕೆಯ ಲಕ್ಷಣ ಬದಲಾವಣೆ. ಯಾವ ದಿಕ್ಕಿನಲ್ಲಿ ಬದಲಾವಣೆ? ಉಳ್ಳವರ ದಿಕ್ಕಿನಲ್ಲೋ ಇರದವರ ದಿಕ್ಕಿನಲ್ಲೋ? ಇದನ್ನು ಮಾಡಲು ನಮಗೆ ಯಾಕೆ ಕಟದ ಅಗತ್ಯ ಉಂಟು? ನಮ್ಮ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಪ್ರಕೃತಿಯನ್ನು ಉಳಿದ ಜನರನ್ನು ಬದಲಾಯಿಸಬೇಕೆಂಬ ಕಟವೇ ಎಲ್ಲ ರಾಜಕೀಯದ ಮೂಲದಲ್ಲಿರುವುದು, ವಿಜ್ಞಾನದ ಮೂಲದಲ್ಲಿರುವುದು, ಧಾರ್ಮಿಕ ಕ್ರಿಯೆಗಳ ಮೂಲದಲ್ಲೂ ಇರುವುದು. ಅದು ಕೂಡ ರಾಜಕಾರಣವೇ. ಶಾಶ್ವತದಲ್ಲಿ ನಡೆಯುವ ರಾಜಕಾರಣ. ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನೀನು ಯಾವುದನ್ನು ಸರಿ ಎಂದು ತಿಳಿದಿದ್ದೀಯೋ ಆ ದಿಕ್ಕಿನಲ್ಲಿ ನಡೆಯಬೇಕೆಂದು ನೀನು ಇಷ್ಟಪಡುವುದಿಲ್ಲವೇ? ಇರುವುದು ಇದ್ದಂತೆಯೇ ಇರಲಿ ಎನ್ನುವುದು ಕೂಡ ರಾಜಕಾರಣವೇ. ಯಾಕೆ ಗೊತ್ತಾ? ಬದಲಾಗುವುದು ಪ್ರಕೃತಿಯಲ್ಲ. ಅದನ್ನ ಕೆಲವರು ತಮ್ಮ ಹಿತಕ್ಕಾಗಿ ತಡೆಯೋದಕ್ಕೆ ಪ್ರಯತ್ನಿಸುತ್ತಾರೆ, ಆದರೆ ಅದು ಹೆಚ್ಚು ಕಾಲ ನಡೆಯೋಲ್ಲ. ಎಲ್ಲ ಬಿರಿಯುತ್ತೆ, ಸಿಡಿಯುತ್ತೆ. ಯಾವುದನ್ನು ಇದ್ದಂತೇನೂ ಇರೋಲ್ಲ. ಆದ್ದರಿಂದ ಒಂದು ನಮಗೆ ಸರಿ ಅಂತ ಕಂಡ ಸುವ್ಯವಸ್ಥೆಗಾಗಿ ನಾವು ಪ್ರಯತ್ನಿಸ್ತಾನೆ ಇರಬೇಕು. ನಿಮ್ಮಂತ ಜೀರ್ಣಿಗೆ ನಾವು ಅನ್ನಕಲ ಸಲಾಮು. ತೇನೆ ಕಹಿ ಹೇ ಜೇ
ತನಗೆ ಇಷ್ಟವಾದ ಹಕ್ಕಿಗಳನ್ನೆಲ್ಲ ತೋರಿಸಿದ. ಹಕ್ಕಿಗಳಿಗೂ ನಮ್ ಕಣ್ಣಿಗೆ ಬಿಡೋದು ಇಷ್ಟ ಇಲ್ಲ ನೋಡು. ನಿನ್ನ ಬದಲಾವಣೆಯನ್ನು ಬೇಡ, ನನ್ನ ಔತ್ಕಲ್ಯವೂ ಬೇಡ. ಭಾರಿ ಸುತ್ತಿನ ಕೊಳ್ಳಿ ದೇವಗಳ ತಲೆ ಮೇಲೂ ಅವು ಪಿಚ್ಚಿಕ್ಕಂತ ಹಿಕ್ಕಿ ಹಾಕಿ ಕುರುಂತ ಹಾಡಿ ಹೋಗ್ಬಿಡ್ತವೆ. ಅವು ಬದಕಲಿಕ್ಕಾಗಿ ಹಳೇನೂ ಆಗ್ಬೇಕಾಗಿಲ್ಲ, ರಣವೀರರು ಆಗ್ಬೇಕಾಗಿಲ್ಲ ಅಲ್ವಾ? ಭೂಲೋಕದಲ್ಲೇ ಬಿಟ್ಟು ಹೋಗ್ತಾನೆ. ಇವನನ್ನ ಇಲ್ಲಿಂದ ವರ್ಗ ಮಾಡಿಸೋದು ಬೇಡ.
ದಾರಿ ಹೆಸರೆ ಆದ್ರೆ ಇಷ್ಟು ಒಳ್ಳೆ ಹುಳಿ ಸಿಗುವ ಜಾಗ ಬಂದಿರಲಿ ಅಂತ. ಆದ್ರೂ ಹೇಳು, ಬಂದಿರೋ ಯಮ ಅದು ಹ್ಯಾಗ ಬರಿಬೇಕು? ಡಿಎ ದಂಡವಾಗಬಾರ್ದು ಅಂತ ನಿನ್ನೆ ಕೇಳ್ತಾನೆ, ಬೇರೆ ಗಿರಾಜಿ ತೋರ್ಸೋ ಅಂತ. ಆಗ ನೀನ ಡಿಎ ಈ ಊರಲ್ಲೊಬ್ಬ ಹಡಂತ ಅಂತಿದ್ದಾನೆ, ನನ್ಗಿಂತ ಕಿರಿಯ, ಈಗ ಒಂದು ಹದೆ ಅಂತ ಎಲ್ಲ ಆಯ್ತಾಗ್ಬಿಟ್ಟಿದೆ ಅವನ್ ಕಟ್ಟಿಸ್ಕೊಂಡು ಅಂತ. ಆಯವಾಗಿದಾರ ನನ್ನ ಹೆಂಡತಿ ಬಾಯಿಗೆ ಹೆದರ್ನು ಬಾಳೆ ಬಾಳ್ತ್ಯ ನಿಮ್ಮ ಸ್ನೇಹಿತರಿಗೆ ನನ್ನ ಮಗ ಗೊತ್ತಿರ್ಬೋದು, ಡಾಕ್ಟರ್ ಸುಬ್ರಹ್ಮಣ್ಯ ಶಾಸ್ತ್ರಿ ಲಂಡನ್ನಲ್ಲಿ ಓದಿ ಬೊಂಬಾಯಲ್ಲಿ ಇಂಜಿನಿಯರ್, ಆತಂ ಬಾಂಬ್ ಮಾಡ್ತಾರಲ್ಲ ಅಲ್ಲಿ ಅದೇ ಮಾಮ 3,000 ಸಂಬಳವಂತ ಬಾಳೆ ಬಂಗಲೆ ಬಂಗಲೆ ಶಿಕ್ಷಣ ಅಂಕ ಪುನರ್ಪಾಕದ ಅನ್ನನ ಸಾಲಿಗೆ ಬಿಟ್ಟು ಕಳ್ಸ್ಕೊಡ್ತೀನಿ, ನಮ್ಮ ಮಗ ಗಂಗಾಟನ ಕೊಡ್ತಾನೆ ಅಂಕ. ಮನೆಗಳ ಅಷ್ಟೇ ವರ್ಣ
ತಿಕ್ಕಿ ತಿಕ್ಕಿ ಹೊಳೆಯುತ್ತಿದ್ದ ಕೊಡುಕಾದ ಸಣ್ಣನೆಯ ಮಣ್ಣು ನನಗೂ ಎರಡು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಇವರು ಸಣ್ಣವು ಈಗಲೇ ಅಂತ ಈಗ ಸ್ನಾನ ಮಾಡಿ ಊಟ ಮಾಡಿ ರಾತ್ರಿ ಅಭ್ಯಂಜನ ಮಾಡಿ. ಈಗಲೇ ಅಭ್ಯಂಜನ ಈಗ ಸ್ನಾನ ಮಾಡಿ ಊಟ ಮಾಡಿ ರಾತ್ರಿ ಅಭ್ಯಂಜನ ಮಾಡಿ.
ಹೊತ್ತಿನ ಮೇಲೆ ಹಿಪ್ಪಿ ಕೂದಲು ಬಿರ ಬಿರನೆ ಹಿಂದಕ್ಕೆ ತಿರುಗಿ ನೋಡದೆ ಅವನು ಮರೆಯುತ್ತಿದ್ದ. ನಡುವೆ ಕ್ರಮದಲ್ಲಿ ಮಾತ್ರ ತಪ್ಪನೆ, ಆದರೆ ಅವನಿಗಿಂತ ಮೂತ ಕಪೂರ. ಸುಬ್ಬ ಚಕ್ಕನೆ ಬಾಗಿದ ಕುಣಿತಿದ ಕೊಂದಿಲ್ಲ ಶುದ್ಧ ಕೋರ ನೀವು
Yeah.
ಚಲತಿ ನಾನೇನು ಕುದುರೆ, ನೀನ್ ಯಾವ ಮನುಷ್ಯ, ನಾನು ನೀನು ಅದು ಬಂದು ಅನಂತಣ್ಣ ಅನಂತಣ್ಣ ಸೂರ್ಯನ್ ಕೊಡೋ ಅನಂತಣ್ಣ ಏನ್ ಬಿಡ್ತು ಸಿಟ್ಟು ಬಿಡ್ತು ಸಿಟ್ಟು ಬಿಡ್ತು ನಾವು ಬಿಡ್ತು ದುಡ್ಡಿನ ಮೇಲಿನ ಮೋಹ ಬಿಡ್ತು ಹೆಸರಿನ ಮೇಲಿನ ಜಡುಪು ಬಿಡ್ತು ಬಿಡ್ತೋ ಬಿಡ್ತು ಬಿಡ್ತೋ ಬಿಡ್ತು ಅಪ್ಪನ ದೃಷ್ಟಿ ಅಮ್ಮನ ದೃಷ್ಟಿ ತಂತ್ರಿ ದೃಷ್ಟಿ ಮಂತ್ರಿ ದೃಷ್ಟಿ ಸೋಳೆ ದೃಷ್ಟಿ ರಂಡೆ ದೃಷ್ಟಿ ಮುಂಡೆ ದೃಷ್ಟಿ ಯೋನಿ ದೃಷ್ಟಿ ಗೋಣಿ ದೃಷ್ಟಿ ಓದೋ ಎಲ್ಲ ಪುಸ್ತಕದ ಮೇಲಿನ ದೃಷ್ಟಿ ಬಿಡ್ತೋ ಬಿಡ್ತು ಬಿಡ್ತೋ ಬಿಡ್ತು ಒಂದೇ ಸೂರ್ಯನ ಕುದುರೆ ನೀನೇ ಕುದುರೆ ನೀನೇ ಕುದುರೆ ನೀನೇ ಕುದುರೆ ನೀನೇ ಕುದುರೆ ಅಂತ ಯಾವ ತಿಂಗಳ ಕಾಲಕ್ಕೆ ಶುರುವಾಗಿದ್ದೇನೋ ನನಗೆ ಇಲ್ಲವೇ ನನ್ನ ಮನಸ್ಸಾಗಲಿಲ್ಲ ಓ ಇಲ್ಲ ಬೆಳದಿಂಗಳ ಥರ ಕಾಣಿದ್ರೆ ಅಷ್ಟೇ ಇನ್ನೊಂದು ಅವಕ್ಕೆ ಜನಕ್ಕೆ ಬೆಳದಿಂಗಳೇ ಕಾಣ್ತದೆ ನಾನು ತಿಳಿದದ್ದು ಸುಳ್ಳು ಅದೇ ಒಬ್ಬ ಹವಣಿಕೆಯ ರಾಜಕಾರಣಿಗೆ ಎಂಥ ಮ್ಯಾನಿಪುಲೇಟರ್ ಸ್ಥಿತಿಯನ್ನೇ ಬದಲಾಯಿಸಲು ಪ್ರಯತ್ನಿಸಿದ್ದ ನಾನು ಕಾದು ಬೆಂದು ರಸಪುರಿಯಂತೆ ಕೆಂಪಗಾಗಿ ನನ್ನ ಕೈಗಳಲ್ಲಿ ಬಲವೇ ಉಳಿದಿರಲಿಲ್ಲ ಚೆನ್ನಾಗಿ ಬೆವರ್ಬೇಕು ಮಾಡು
ವಾಸನೆ ಚೆನ್ನಾಗಿದೆ ಅಲ್ವಾ? ನನ್ನ ಮಗಳು ಗಂಗಾಗೆ ತೋಟ ಆದ್ರೆ ಪ್ರಾಣ ಕರಯ್ಯ. ನನ್ನಲ್ಲಿ ಚಿಗುರಿಸಲು ತೊಡಗಿದ್ದ ನನ್ನ ಬಾಲ್ಯದ ಸಖನನ್ನ ಹೀಗೆ ತೂರಿಬಿಡಲು ನನ್ನ ಮನಸ್ಸು ಇಷ್ಟಪಡಲಿಲ್ಲ. Thank you.
ಪ್ರಸ್ತುತಪಡಿಸುವಲ್ಲಿ ತಮ್ಮ ನಟನಾ ಚಾತುರ್ಯದಿಂದ ತುಂಬಾ ಮನಸ್ಸಿನ ಆಳಕ್ಕೆ ಹಿಡಿದಂತಹ ನಟ ಹಡವೆಂಕಟ ಪಾತ್ರವನ್ನು ಮಾಡಿದಂತ ಅವರ ಹೆಸರು ಪ್ರಶಾಂತ್ ಡೊಮಿನಿಕ್ ಇದೆ ಅವರಿಗೆ ಒಂದು ಮಲ್ಲ. ಶುಭವನ್ನು ಕೊರ್ತಾ ಮತ್ತೋರ್ವ ಹಾಗೂ ಕಲ್ಚರಲ್ ಕಮ್ಯುನಿಟಿ ತಂಡದ ವತಿಯಿಂದ ಇದೇ 19 ತಾರೀಕು ಗಾಂಧಿ ಭವನದಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಇಬ್ಬರ ಸನ್ಮಾನ ಏರ್ಪಡಿಸಿದ್ದೀವಿ. ಇದೇ ವೇದಿಕೆ ಮೇಲೆ ಆ ಇಬ್ಬರು ಗಣ್ಯರಿದ್ದರು, ಒಬ್ಬರು ಎಚ್ಚರಿಕೆಯವರು ಮತ್ತೆ ಮತ್ತೊಬ್ಬರು ಬಸವರಾಜ ಹುಗ್ಗಾರ್ ಅವರು. ಆ ಸನ್ಮಾನ ಕಾರ್ಯಕ್ರಮಕ್ಕೆ ಇದೇ ರೀತಿ ತಾವೆಲ್ಲ ಆಗಮಿಸಿ ಆ ಒಂದು ಸಮಾರಂಭವನ್ನ ಯಶಸ್ವಿಗೊಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಶುಭರಾತ್ರಿಗಳು. ಬನ್ನಿ ಸರ್.